ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ತಾಲೂಕಿನಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿರುವ ಕಾಲೇಜು ವಿದ್ಯಾರ್ಥಿಗಳಿಗೆ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ನಗರದ ಪ್ರವಾಸಿ ಮಂದಿರದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಯುವ ಉದ್ಯಮಿ ಸಿದ್ದಘಟ್ಟ ಎಂ ರಮೇಶ್ ಅವರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದಘಟ್ಟ ರಮೇಶ್ ಅವರು, ಮುಳಬಾಗಿಲಿನಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದು ವಿದ್ಯಾರ್ಥಿಗಳು, ಬಡವರು, ನಿರ್ಗತಿಕರಿಗೆ ಟ್ರಸ್ಟ್ ವತಿಯಿಂದ ಸಹಾಯ ಮಾಡುತ್ತಾ ಬರುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಎಂಬಿ ಕೃಷ್ಣಮೂರ್ತಿ, ಧನಂಜಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಬ್ರಹ್ಮಣಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇದ್ದರು. ವರದಿ ಕನಸಂದ್ರ ಸುಕುಮಾರ್, ಮುಳಬಾಗಿಲು. ಮುಳಬಾಗಿಲು ಗ್ರಾಮ ಭಾರತಿ ಟ್ರಸ್ಟ್ ಇಂದ ಉನ್ನತ ವ್ಯಾಸಂಗಕ್ಕಾಗಿ ಹುಡುಗರಿಗೆ ಲ್ಯಾಪ್ಟಾಪ್ ಅನ್ನು ವಿತರಿಸಿತ್ತು. ಏನಿ ದಿನ ನಮ್ಮ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಇನ್ನ ಪ್ರೋತ್ಸಾಹಕ್ಕಾಗಿ ಅವರು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಮುಳಬಾಗಿಲು ತಾಲೂಕಿಗೆ ಒಳ್ಳೆಯ ಹೆಸರನ್ನು ತರಬೇಕು, ಮತ್ತು ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ನಮ್ಮ ಕೃಷ್ಣಮೂರ್ತಿ ಅವರು. ನಿಜವಾಗ್ಲೂ ಹೇಳಬೇಕಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ತುಂಬ ಕಷ್ಟ, ಆದರೆ ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇರೋದಕ್ಕೆ ತುಂಬ ಸಂತೋಷವಾಗಿದೆ. ನಾನು ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಕೃಷ್ಣಮೂರ್ತಿ ಅವರಿಗೆ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಕೊಡ್ತಾ ಇರೋಂಥ ಈ ಸೇವೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಏನು ಈ ದಿನ ಈ ಲ್ಯಾಪ್ಟಾಪ್ಗಳನ್ನು ಇವರು ಬಿ ಇ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಏನು ಈ ದಿನ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ, ಅವರು ಸಹ ಇದನ್ನು ಸದುಪಯೋಗ ಪಡ್ಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಿ ಹಾಗೂ ತಾಲೂಕಿಗೆ ಹೆಸರು ತರಬೇಕು ಹಾಗೂ ತಂದೆ ತಾಯಿಗಳಿಗೆ ಹೆಸರು ತರಬೇಕು, ಅದೇ ನಮ್ಮ ಉದ್ದೇಶ. ಆ ಉದ್ದೇಶದಿಂದನೇ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಎಷ್ಟೋ ಕಾರ್ಯಕ್ರಮ ಮಾಡ್ತಾರೆ, ಆದರೆ ಇಂಥ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಿನ ಉತ್ತರ ಕೊಡಬೇಕು. ಹಾಗೆಯೇ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಕೊಡೋದಿದೆ, ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇವ್ರು ಮಾಡ್ತಾ ಇರ್ತಕ್ಕಂಥ ಒಳ್ಳೆಯ ಕೆಲಸಗಳು ನಮ್ಮ ಗ್ರಾಮ ನಮ್ಮ ಸಮಸ್ಯೆ ಆಗಿರ್ಬೋದು, ಕಸ ಮುಕ್ತಿ ಗ್ರಾಮಗಳಾಗಿರ್ಬೋದು, ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಜವಾಗ್ಲೂ ಕೃಷ್ಣಮೂರ್ತಿ ಅವರು ಇಂಥ ಕಾರ್ಯಕ್ರಮ ಹಲವಾರು ಮಾಡಿ ಇನ್ನೂ ಹೆಚ್ಚಿನ ರೀತಿಯ ವಿದ್ಯಾರ್ಥಿಗಳನ್ನ ಗುರುತಿಸಿ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಇನ್ನೂ ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ, ಸ್ಕಾಲರ್ಶಿಪ್ ಅಂತ ಒಂದೊಂದು ಮಗುಗೆ 2,000-1,500 ರೂಪಾಯಿ ಬರೋವಂಥ ಕಾರ್ಯಕ್ರಮ ಮಾಡಿದ್ದಾರೆ, ಅದನ್ನು ಸಹ ಮುಂದಿನ ದಿನಗಳಲ್ಲಿ ಅವರು ಚಾಲನೆ ಕೊಡಲಿದ್ದಾರೆ. ಇಂಥ ಕಾರ್ಯಕ್ರಮಗಳಿಗೆ ಕೃಷ್ಣಮೂರ್ತಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ, ಇದೇ ವಿದ್ಯಾರ್ಥಿಗಳು ಮುಂದಿನ ರೀತಿಯಲ್ಲಿ ನಮ್ಮ ಪ್ರಜೆಗಳಾಗಬೇಕು, ಹೆಚ್ಚಿನ ರೀತಿಯಲ್ಲಿ ಇವರು ಓದಿ ಇನ್ನೂ ಉನ್ನತ ಮಟ್ಟಕ್ಕೇರಿ ಇನ್ನಷ್ಟು ಸಹಾಯ ಇವರಿಂದನೂ ಆಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಷ್ಟು ಅವಕಾಶ ಕೊಟ್ಟಂಥ ಕೃಷ್ಣಮೂರ್ತಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಮುಖ್ಯವಾಗಿ ನಿಮ್ಮ ಮೀಡಿಯಾ ಮಿತ್ರವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಇವತ್ತೊಂದು ದಿವಸ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಎಂಥ ಕಷ್ಟ ಕಾಲದಲ್ಲಿ ಇದ್ದೀವಂದರೆ ಆ ದೇವರಿಗೆ ಗೊತ್ತು. ಅಂಥ ವಿಷಯದಲ್ಲಿ ನಮ್ಮ ಸಾಹೇಬರು ಕೃಷ್ಣಮೂರ್ತಿ ಸಾಹೇಬರು ಈ ಗ್ರಾಮ ಭಾರತಿ ಟ್ರಸ್ಟಿಂದ ನಮ್ಮ ಮಗುಗೆ ಒಂದು ಲ್ಯಾಪ್ಟಾಪ್ ಕೊಟ್ಟು ಇನ್ನೂ ಒಳ್ಳೆಯ ವಿದ್ಯಾಭ್ಯಾಸ ಹೆಚ್ಚಾಗಿ ಮಾಡಬೇಕಂತ ಅವರು ಇದು ಮಾಡಿದ್ರು. ತುಂಬ ಒಳ್ಳೆಯದು, ಇಂಥ ಕೆಲಸ ಮಾಡೋದು ಅಪರೂಪ. ದೇವರು ಕೊಟ್ಟಿರ್ತಾರೆ ಎಲ್ಲರಿಗೂ, ಆದರೆ ಸಹಾಯ ಮಾಡೋರು ಯಾರೋ ಒಬ್ಬರು ಇರ್ತಾರೆ ಅಷ್ಟೇ. ನಿಜವಾಗ್ಲೂ ಹೇಳಬೇಕಂದ್ರೆ ಅವರಿಗೆ ತುಂಬ ಧನ್ಯವಾದಗಳು. ಇಂಥ ಕೆಲಸಗಳು ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಸರ್.